ಇನ್ನೂರು ರವಿ ಪರಶುರ ಅವರ ಮುಂದಿದ್ದು ಅವರೇ ನಮಗೆ ಹಾಕಿಬಿಟ್ಟು ನಮ್ಮ ಜೀವ ನಮಗೆ ಮ್ಯೂಸಿಕ್ಗೆ ನಮಗೆ ಲೈಫ್ ಪಿಕ್ಚರ್ಗೆ ಅಂತ ಹೇಳ್ಬೋದು ನಾವು. ಬಿಕಾಸ್ ರವಿಜಿ ಅವರು ಪಟ್ಟಿರೋ ಶ್ರಮ, ಅವರು ಹಾಕಿರೋ ಒಂದು ಎಫರ್ಟ್, ಮ್ಯೂಸಿಕಲಿ ಈ ಫಿಲಮ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಥ್ಯಾಂಕ್ಸ್ ಟು ರವಿ ಬಸ್ರು ಸರ್. ಬಿಕಾಸ್ ಅವರು ಆಮೇಲೆ ಮಹೇಶ್ ಅವರ ಕೋಆರ್ಡಿನೇಷನ್ ಭಾಳ ಚೆನ್ನಾಗಿತ್ತು. ಹೇಗೆ ಮ್ಯೂಸಿಕಲಿ ಏನು ಮಾಡಿದ್ರು ಮಹೇಶ್ ಅವ್ರಿಗೆ ಮ್ಯೂಸಿಕ್ ನಾಲೆಜ್ ತುಂಬ ಚೆನ್ನಾಗಿದೆ. ಇಟ್ಸ್ ಲಾಟ್ ಆಫ್ ಮ್ಯೂಸಿಕಲ್ ಸರ್ ಆ್ಯಂಡ್ ಕರೆಕ್ಟ್ಲಿ ಅದು ಏರು ಪೇರು ಎಲ್ಲ ಇದ್ದಾಗ ತುಂಬ ಚೆನ್ನಾಗಿ ವರ್ಣಿಸ್ತಾರೆ ಮಹೇಶ್. ಸೊ ಅವ್ರಿಗೆ ರವಿ ಬಸ್ರು ಅವ್ರಿಗೆ ಕರೆಕ್ಟಾಗಿ ಪೇರ್ ಮಾಡ್ತಾರೆ. ಸೊ ಅದರಿಂದ ಒಂದು ಒಳ್ಳೆ ಮ್ಯೂಸಿಕ್ ಅನ್ನೋದು ಒಳ್ಳೆ ಔಟ್ಪುಟ್ ಬಂತು. ಆ್ಯಂಡ್ ಮೋರ್ ದನ್ ಅನ್ಥಿಂಗ್ ರವಿಜಿ ಈಸ್ ಅನದರ್ ಹೀರೋ ಫಾರ್ ದ ಪ್ರಾಜೆಕ್ಟ್ ಅಂತ ಹೇಳಿದ್ರು. ಅದೆಲ್ಲ ಇವನೇ ಕೇಳ್ಬೋದು ನಮ್ಮ ನಿರ್ಮಾಪಕರು ನಮ್ಮ ನಿರ್ದೇಶಕರನ್ನ. ಬಿಕಾಸ್ ಇವತ್ತು ನಮಗೆ ಆಗ್ತಿರೋ ಕೆಲವು ಸಮ್ ಥಿಂಗ್ಸ್, ಇವತ್ತು ಓಮಿಕ್ರಾನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳೋದಾಗ ದಯವಿಟ್ಟು ಎಲ್ರಿಗೂ ಮೋರ್ ದನ್ ಎನಿಥಿಂಗ್ ಸಿನಿಮಾನೂ ಎಂಜಾಯ್ ಮಾಡಬೇಕು, ಆಚೆ ಕಡೆನೂ ಓಡಾಡಬೇಕು, ಕರೆಕ್ಟಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಡಬಲ್ ಡೋಸೇಜ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅದಕ್ಕೊಂದು ಪ್ರೂಫ್ ಇಟ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡಿ. ಬಿಕಾಸ್ ಮತ್ತೊಮ್ಮೆ ಕಠಿಣವಾಗಿ ಏನಾದ್ರು ಅದು ಇದು ಅಂತ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದಾಗ ಮತ್ತೆ 50% ಬಸ್ಸು, 50% ಅಲ್ಲಿ ಹೋಗ್ಬೇಕು, 50% ಲಾಗು, ಅದು ಮತ್ತೆ ರಗಡೆಗಳು ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡು ಆರೋಗ್ಯದ ಬಗ್ಗೆ ಇರಿ. ಜೊತೆಗೆ ಸಿನಿಮಾ ಬರಲಿಕ್ಕೂ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮಿಂದ ಅಲ್ಲ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನೆಲ್ಲ ಕಾಳಜಿ ಇಟ್ಕೊಂಡು ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಇದು ಹಂಗ ಅಂತಿದ್ದಂಗೆ ನಮ್ಗೆ 50% ಜೀವ ಹಿಂಗೆ ಕೊಟ್ಟೋಗಿದೆ, ಇದು ಜೀವ ವಾಪಸ್ ಬರ್ಕೊಂಡಿಲ್ಲ. ಸೊ ಇದೆಲ್ಲ ತುಂಬಾ ಭಯ ಆಗುವಂತ ವಿಚಾರ. ಯಾರೇ ಆಗಿರ್ಲಿ ಹೊಟ್ಟೆಪಾಡು ಇರ್ಬೋದು, ಇದಕ್ಕೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ನಿರ್ಮಾಪಕರು ಹಣ ಹಾಕಿರ್ತಾರೆ, ಹಲವಾರು ಜನ ಇದರಲ್ಲಿ ನಂಬಿಕೊಂಡು ಬರ್ತಾ ಇರ್ತಾರೆ. ಸೊ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ಇದನ್ನ ಸ್ವಲ್ಪ ಗಂಭೀರತೆ ತಗೊಂಡು ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡಾಗ ಸೊಸೈಟಿ ಚೆನ್ನಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ಕೊಂಡು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನೋಡ್ಕೊಂಡು